8th chapter, electromagnetic waves. First one, we'll go through this displacement current. According to Ampere's circuital law, the line integral of magnetic field induction through the closed surface in vacuum is equal to mu naught times the total current threading the loop. Ampere's circuital law prakara yavade ondu closed loop na vacuum alli irthakkanta closed loop na surrounding alli iro magnetic field beku andre ಅದೇ ಲೂಪಲ್ಲಿ ಪಾಸ್ ಆಗಿರ್ತಕ್ಕಂಥ ಟೋಟಲ್ ಕರೆಂಟನ್ನು ಮ್ಯೂ ನಾಟ್ ಟೈಮ್ಸ್ ತೊಗೊಂಡ್ರೆ ಅದಕ್ಕೆ ಈಕ್ವಲ್ ಆಗುತ್ತೆ ಅನ್ನೋದನ್ನು ಅಂಪೇರ್ ಸರ್ಕ್ಯೂಟನ್ನು ಹೇಳುತ್ತೆ. ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಡಿ ಎಲ್ ಅಂದರೆ ಲೆಂತ್ ಆಫ್ ದ ಸ್ಮಾಲ್ ಎಲಿಮೆಂಟ್, ಆ್ಯಂಡ್ ಐ ಅಂತಂದರೆ ಟೋಟಲ್ ಕರೆಂಟ್ ಪಾಸಿಂಗ್ ಥ್ರೂ ದ ಲೂಪ್. ಸೊ ಇದರ 1864 ಅಲ್ಲಿ ಜೇಸಿ ಮ್ಯಾಕ್ಸ್ವೆಲ್ ಏನು ಆರ್ಗ್ಯೂ ಮಾಡ್ತಾನೆ ಅಂತಂದರೆ, ಇನ್ ದಿಸ್ ಅಂಪೇರ್ ಸರ್ಕ್ಯೂಟ್ ಅಲ್ಲ ದೇರ್ ಈಸ್ ಎ ಲಾಜಿಕಲಿ ಇನ್ಕನ್ಸಿಸ್ಟೆನ್ಸ್. ಲಾಜಿಕಲಿ ಈ ಒಂದು ಅಂಪೇರ್ ಸರ್ಕ್ಯೂಟ್ ಅಲ್ಲ ಹೋಲ್ಡ್ಸ್ ಗುಡ್ ಆಗಲ್ಲ, ಇನ್ಕನ್ಸಿಸ್ಟೆನ್ಸಿ ಇದೆ, ಸಮಥಿಂಗ್ ರಾಂಗ್ ಇದೆ ಅನ್ನೋದನ್ನು ಆರ್ಗ್ಯೂ ಮಾಡ್ತಾನೆ. ಸರಿ, ಹಾಗಾದರೆ ಈ ಅಂಪೇರ್ ಸರ್ಕ್ಯೂಟ್ ಅಲ್ಲಾದಲ್ಲಿ ಏನು ಇನ್ಕನ್ಸಿಸ್ಟೆನ್ಸಿ ಇದೆ ಅದು ಬೇಕು. ಸೊ ಇಲ್ಲಿ ಅವನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಬೈ ಯೂಸಿಂಗ್ ದಿಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಪಿ ಆ್ಯಂಡ್ ಕ್ಯೂ ಆರ್ ದಿ ಟೂ ಪ್ಲೇಟ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕನೆಕ್ಟೆಡ್ ಟು ದಟ್ ಕೀ ಆ್ಯಂಡ್ ಆಲ್ಸೋ ದ ಬ್ಯಾಟ್ರಿ. ಕೀಯನ್ನು ಪ್ರೆಸ್ ಮಾಡ್ತೀವಿ, ಆಗ ಬ್ಯಾಟ್ರಿಯಿಂದ ಬಂದಿರತಕ್ಕಂಥ ಕಂಡಕ್ಷನ್ ಕರೆಂಟ್ ಫ್ಲೋಸ್ ಥ್ರೂ ದಿಸ್ ವೈರ್ ಆ್ಯಂಡ್ ಆಲ್ಸೋ ದ ಕೆಪಾಸಿಟರ್. ಆಗ ಕೆಪಾಸಿಟರ್ನಲ್ಲಿ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದರೆ ಕೆಪಾಸಿಟರ್ ಚಾರ್ಜ್ ಆಗ್ತಾ ಹೋಗುತ್ತೆ. ಕೆಪಾಸಿಟರ್ನಲ್ಲಿ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋದರೆ ಕಂಡಕ್ಷನ್ ಕರೆಂಟು ವೈರಲ್ಲಿ ಪಾಸ್ ಆಗ್ತಕ್ಕಂಥ ಕಂಡಕ್ಷನ್ ಕರೆಂಟ್ ಇಸ್ ಗೋಸ್ ಆನ್ ಡಿಕ್ರೀಸಸ್. ವೆನ್ ದಿಸ್ ಕೆಪಾಸಿಟರ್ ಇಸ್ ಕಂಪ್ಲೀಟ್ಲಿ ಚಾರ್ಜ್ಡ್ ದೆನ್ ಕಂಡಕ್ಷನ್ ಕರೆಂಟ್ ಇನ್ ದ ವೈರ್ ಬಿಕಮ್ಸ್ ಝೀರೋ, ಅಂದರೆ ಬ್ಯಾಟ್ರಿಯಿಂದ ಬರೋ ಕರೆಂಟು ಸ್ಟಾಪ್ ಆಗುತ್ತೆ ಈ ಒಂದು ಕೆಪಾಸಿಟರ್ ಫುಲ್ ಚಾರ್ಜ್ ಆದಾಗ. ಹಾಗಾಗಿ ಕಂಡಕ್ಷನ್ ಕರೆಂಟ್ ಐ ಈಕ್ವಲ್ ಟು ಝೀರೋ ಆಗುತ್ತೆ. ವಿ ನೋ ದಟ್ ಇನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ದರ್ ಇಸ್ ನೋ ಕಂಡಕ್ಷನ್ ಕರೆಂಟ್, ಯಾಕೆಂದರೆ ಎರಡು ಪ್ಲೇಟ್ಸ್ಗಳ ಮಧ್ಯೆ ಏರ್ ಇರುತ್ತೆ ಅಥವಾ ವಾಕ್ಯೂಮ್ ಇರುತ್ತೆ ಅಥವಾ ಡೈಎಲೆಕ್ಟ್ರಿಕ್ ಮೀಡಿಯಂ ಇರೋದ್ರಿಂದ ಅಲ್ಲಿ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಜೊತೆಗೆ ಎನರ್ಜಿ ಸ್ಟೋರ್ ಆಗಿರುತ್ತೆ. ಇನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ಹಾಗೆ ಕಂಡಕ್ಷನ್ ಕರೆಂಟ್ ಇಸ್ ಝೀರೋ. ಸೊ ಈ ಒಂದು ವೈರಲ್ಲಿ ಕಂಡಕ್ಷನ್ ಕರೆಂಟ್ ಪಾಸ್ ಆಗೋದ್ರಿಂದ ಆ ವೈರ್ನ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಬೇಕಾದ್ರೆ ಕಾಂಪಸ್ ಅನ್ನು ತಗೊಂಡು ಅದನ್ನು ನಾವು ಎಕ್ಸ್ಪೆರಿಮೆಂಟಲ್ಲಿ ಚೆಕ್ ಮಾಡ್ಬೋದು ಮ್ಯಾಗ್ನೆಟಿಕ್ ಕಾಂಪಸ್ ಅನ್ನು ತಗೊಂಡು. ಸರಿ, ಹಾಗಾದ್ರೆ ಈ ಒಂದು ವೈರ್ನ ಸರೌಂಡಿಂಗಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಕರೆಂಟ್ ಪಾಸ್ ಆಗೋದ್ರಿಂದ ಅಕಾರ್ಡಿಂಗ್ ಟು ಐನ್ಸ್ಟೈನ್. ಸರಿ, ಹಾಗಾದರೆ ಈ ಒಂದು ಆರ್ ಪಾಯಿಂಟನ್ನು ಚೂಸ್ ಮಾಡ್ಕೊಳ್ತೀವಿ ನಿಯರ್ ಟು ದಿಸ್ ವೈರ್ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್. ಈ ವೈರಿಂದ ಸ್ಮಾಲ್ ಆರ್ ಅಂತಕ್ಕಂಥ ಡಿಸ್ಟೆನ್ಸಲ್ಲಿ ಕ್ಯಾಪಿಟಲ್ ಆರ್ ಅಂತಕ್ಕಂಥ ಪಾಯಿಂಟಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ಬೇಕು. ಯಾಕಂದರೆ ಆರ್ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಂದರೆ ವಿ ಶುಡ್ ಡ್ರಾ ದ ಅಂಪೇರಿಯನ್ ಲೂಪ್. ದಿಸ್ ಒನ್ ಇಸ್ ದ ಅಂಪೇರಿಯನ್ ಲೂಪ್ ಆ್ಯಂಡ್ ಇಟ್ಸ್ ರೇಡಿಯಸ್ ಬಿಕಮ್ ಸ್ಮಾಲ್ ಆರ್. ಹಾಗಾದ್ರೆ ಅಕಾರ್ಡಿಂಗ್ ಟು ಅಂಪೇರ್ ಸರ್ಕ್ಯೂಟ್ ಅಲ್ಲ ಇಂಟಿಗ್ರೇಷನ್ ಆಫ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಐ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಡಿ ಎಲ್ ಇಸ್ ಈಕ್ವಲ್ ಟು ಬಿ ಇಂಟು ಡಿ ಎಲ್ ಇಂಟು ಕಾಸ್ ಝೀರೋ ಆಗುತ್ತೆ. ಯಾಕಂದರೆ ಈ ಅಂಪೇರಿಯನ್ ರೂಪ್ನ ಎಲ್ಲ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಇರುತ್ತೆ, ಜೊತೆಗೆ ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡು ಈ ರೀತಿ ಟ್ಯಾಂಜೆನ್ಷಿಯಲ್ ಟು ಇಟ್ಸ್ ಪಾತ್. ಯಾವ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕೋ ಆ ಪಾಯಿಂಟಲ್ಲಿ ಆ ಪಾತ್ಗೆ ಟ್ಯಾಂಜೆನ್ಷಿಯಲ್ ಆಗಿರುತ್ತೆ. ಅಂದರೆ ಬಿ ಮತ್ತು ಡಿ ಎಲ್ ಎರಡು ಒಂದೇ ಲೈನ್ ಮೇಲೆ ಒಂದೇ ಡೈರೆಕ್ಷನ್ ಇರೋದ್ರಿಂದ ಥೀಟಾ ಬಿಕಮ್ಸ್ ಝೀರೋ. ಇನ್ ಬಿಟ್ವೀನ್ ಬಿ ಆ್ಯಂಡ್ ಡಿ ಎಲ್ ಆ್ಯಂಗಲ್ ಈಸ್ ಥೀಟಾ. ಹಾಗಾದರೆ ಬಿ ಮತ್ತು ಡಿ ಎಲ್ ಎರಡನ್ನು ಪ್ಯಾರಲ್ ಆಗಿರೋದ್ರಿಂದ ಥೀಟಾ ಝೀರೋ ಆಯಿತು, ಕಾಸ್ ಝೀರೋ ಈಕ್ವಲ್ ಟು ಒನ್, ಹಾಗಾಗಿ ಬಿ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಲ್. ಸೊ ಡಿ ಎಲ್ ಅಂದರೆ ಲೆಂತ್ ಆಫ್ ದ ಸ್ಮಾಲ್ ಎಲಿಮೆಂಟ್, ಇಂಟಿಗ್ರೇಷನ್ ಆಫ್ ಡಿ ಎಲ್ ಅಂದರೆ ಲೆಂತ್ ಆಫ್ ದಿಸ್ ಅಂಪೇರಿಯನ್ ಲೂಪ್. ಈ ಒಂದು ಅಂಪೇರಿಯನ್ ಲೂಪ್ದ ಲೆಂತ್ ಬೇಕು. ಹಾಗಾದರೆ ಈ ಸರ್ಕ್ಯುಲರ್ ಲೂಪ್ ಇರೋದ್ರಿಂದ
ಆ ಒಂದು ಲೆಂತ್ ಆಫ್ ದ ಸರ್ಕ್ಯುಲರ್ ರೂಪ್ ಈಸ್ ನಥಿಂಗ್ ಬಟ್ ದ ಸರ್ಕಂಫರೆನ್ಸ್. ಸೊ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ ದ 2πr. ಹಾಗಾದ್ರೆ ಬಿ ಇಂಟು 2πr ಇಸ್ ಈಕ್ವಲ್ ಟು ಅಕಾರ್ಡಿಂಗ್ ಟು ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಮ್ಯೂ ನಾಟ್ ಇಂಟು ಐ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2πr. ದಿಸ್ ಇಸ್ ದ ಇಕ್ವೇಶನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಆರ್ ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಕಂಡಕ್ಟಿಂಗ್ ವಯರ್. ಸೊ ಈಗ ಮ್ಯಾಕ್ಸ್ವೆಲ್ ಅಸ್ಯೂಮ್ ದ ಒನ್ ಮೋರ್ ಸರ್ಫೇಸ್. ದಿಸ್ ಈಸ್ ದ ಅನದರ್ ಸರ್ಫೇಸ್. ಎಸ್, ಇಟ್ ಈಸ್ ಜಸ್ಟ್ ಲೈಕ್ ಎ ಓಪನ್ ಲಿಡ್ ಟಿಫಿನ್ ಬಾಕ್ಸ್ ಶೇಪ್. ಓಪನ್ ಲಿಡ್ ಇರ್ತಕ್ಕಂಥ ಮುಚ್ಚಳ ತೆಗೆದಿರ್ತಕ್ಕಂಥ ಈ ಒಂದು ಟಿಫಿನ್ ಬಾಕ್ಸ್ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ಸರ್ಫೇಸ್ ಅನ್ನು ಅಸ್ಯೂಮ್ ಮಾಡ್ಕೊಂಡಿದ್ದಾನೆ ವಿತ್ ಕಾಂಟ್ಯಾಕ್ಟ್ ವಿತ್ ದಿಸ್ ಆರ್ ಪಾಯಿಂಟ್. ಆದರೆ ದಿಸ್ ಸರ್ಫೇಸ್ ಡಸ್ ನಾಟ್ ಕಾಂಟ್ಯಾಕ್ಟ್ ವಿತ್ ದ ವೈರ್ ಅಂಡ್ ಆಲ್ಸೋ ದ ಪ್ಲೇಟ್ ಪಿ ಆಫ್ ದ ಕೆಪಾಸಿಟರ್. ಈ ಒಂದು ಸರ್ಫೇಸ್ ಐತಲ್ಲ ಅದು ಈ ವೈರ್ಗಾಗಲಿ ಅಥವಾ ಪ್ಲೇಟ್ ಪಿ ಕೆಪಾಸಿಟರ್ನ ಪ್ಲೇಟ್ ಪಿಗಾಗಲಿ ಕಾಂಟ್ಯಾಕ್ಟ್ ಇರಬಾರ್ದು. ಆ ಥರ ಸರ್ಫೇಸ್ ಇದೆ. ಎಸ್, ಹಾಗಾದರೆ ಈ ಒಂದು ಸರ್ಫೇಸಿಂದ ನಮಗೆ ಗೊತ್ತಿದೆ ಪಿ ಮತ್ತು ಕ್ಯೂ ಎರಡು ಪ್ಲೇಟ್ಸ್ಗಳ ಮಧ್ಯೆ ಕರೆಂಟ್ ಇರೋದಿಲ್ಲ, ನೋ ಕಂಡಕ್ಷನ್ ಕರೆಂಟ್ ಅಂತೇಳಿ. ಹಾಗಾದರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಸರ್ಫೇಸ್, ಹಾಗಾದ್ರೆ ಆರ್ ಪಾಯಿಂಟಲ್ಲಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಂತಂದರೆ ಅಲ್ಲಿ ಕರೆಂಟ್ ಮಸ್ಟ್ ಬಿ ಈಕ್ವಲ್ ಟು ಝೀರೋ. ಇಲ್ಲಿ ಕರೆಂಟ್ ಜೀರೋ ಇದೆ. ಹಾಗೆ ಕರೆಂಟ್ ಜೀರೋ ಐತಿ ಅಂತಂದರೆ ಈ ಅಂಪೇರ್ ಸರ್ಕ್ಯೂಟಲ್ಲ ಪ್ರಕಾರ ಐ ಈಕ್ವಲ್ ಟು ಜೀರೋ ಆಯಿತು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ಸೋ ಈಕ್ವಲ್ ಟು ಜೀರೋ ಅಟ್ ದ ಸೇಮ್ ಪಾಯಿಂಟ್ ಆರ್. ಹಾಗಾದರೆ ಒಂದು ಮೆಥಡಿಂದ ಅಂಪೇರ್ ಸರ್ಕ್ಯೂಟಲ್ಲ ಪ್ರಕಾರ ಗೊತ್ತಾಗಿದ್ದು ಆರ್ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಬಿ ಈಕ್ವಲ್ ಟು ಮ್ಯೂ ನಾಟ್ ಐ ಟು ಪುಟ್ ಮ್ಯೂ ನಾಟ್ ಐ ಡೋಡ್ ಬಟ್ 2πr. ಅನದರ್ ಮೆಥಡಿಂದ ಇನ್ನೊಂದು ಮೆಥಡಿಂದ ಸೇಮ್ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಜೀರೋ ಅಂತ ಹೇಳ್ತಾ ಇದೆ ಅಂಪೇರ್ ಸರ್ಕ್ಯೂಟಲ್ಲ ಪ್ರಕಾರನೇ. ಹಾಗಾದ್ರೆ ಅಕಾರ್ಡಿಂಗ್ ಟು ಅಂಪೇರ್ ಸರ್ಕ್ಯೂಟಲ್ಲ ಬೈ ಒನ್ ಮೆಥಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಆರ್ ಈಸ್ ಬಿ, ಬೈ ದ ಅನದರ್ ಮೆಥಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಆರ್ ಈಸ್ ಜೀರೋ. ದಿಸ್ ಈಸ್ ದ ಲಾಜಿಕಲ್ ಇನ್ಕನ್ಸಿಸ್ಟೆನ್ಸಿ ಇನ್ ದ ಅಂಪೇರ್ ಸರ್ಕ್ಯೂಟಲ್ಲ ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್. ಹಾಗೆ ಯಾಕೆ ಈ ಒಂದು ಮ್ಯಾಥಮೆಟಿಕಲ್ ಇನ್ಕನ್ಸಿಸ್ಟೆನ್ಸಿ ಇದೆ ಅಥವಾ ಲಾಜಿಕಲ್ ಇನ್ಕನ್ಸಿಸ್ಟೆನ್ಸಿ ಇದೆ ಅಂತ ಥಿಂಕ್ ಮಾಡಿದಾಗ ದೇರ್ ಮಸ್ಟ್ ಬಿ ಸಮಥಿಂಗ್ ಮಿಸ್ಸಿಂಗ್ ವರ್ಡ್ ಇನ್ ದಿಸ್ ಲಾ. ಯಾವುದೋ ಒಂದು ಮಿಸ್ಸಿಂಗ್ ವರ್ಡ್ ಇದೆ ಆ್ಯಂಡ್ ದಿಸ್ ಮಿಸ್ಸಿಂಗ್ ವರ್ಡ್ ಶುಡ್ ಬಿ ರಿಲೇಟೆಡ್ ಟು ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅಂತ ಕೆಪಾಸಿಟರ್. ಅವೆರಡು ಪ್ಲೇಟ್ಸ್ಗಳ ಮಧ್ಯೆ ಇರೋ ಎಲೆಕ್ಟ್ರಿಕ್ ಫೀಲ್ಡ್ಗೆ ಒಂದು ಮಿಸ್ಸಿಂಗ್ ಟರ್ಮ್ ರಿಲೇಟೆಡ್ ಇದೆ ಅನ್ನೋದನ್ನು ಥಿಂಕ್ ಮಾಡ್ತಾರೆ. ಹಾಗಾದರೆ ಇನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅಂತ ಕೆಪಾಸಿಟರ್ ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಷನ್ ಗೊತ್ತಿದೆ ಈ ಈಕ್ವಲ್ ಟು ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಸಿಗ್ಮಾ ಅಂದರೆ ಕ್ಯೂ ಬೈ ಎ, ಹಾಗಾಗಿ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಇಂಟು ಎ. ಕ್ಯೂ ಇಸ್ ದ ಚಾರ್ಜ್ ಆನ್ ಈಚ್ ಪ್ಲೇಟ್ ಆ್ಯಂಡ್ ಎ ಇಸ್ ದ ಏರಿಯಾ ಆಫ್ ದ ಈಚ್ ಪ್ಲೇಟ್. ಎಪ್ಸಿಲಾನ್ ನಾಟ್ ಅಂದರೆ ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್. ಅಕಾರ್ಡಿಂಗ್ ಟು ಗಾಸ್ ಲಾ, ಹಾಗಾದ್ರೆ ಇಲ್ಲಿ ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ ಅಂತಂದರೆ ದೇರ್ ಮಸ್ಟ್ ಬಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪರ್ ಯೂನಿಟ್ ಏರಿಯಾ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಹಾಗಾದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಫೈ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಅಂದರೆ ಅಕಾರ್ಡಿಂಗ್ ಟು ಗಾಸ್ ಲಾ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಟು ದ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು ಒನ್ ನಾಟ್ ಎಪ್ಸಿಲಾನ್ ನಾಟ್ ಟೈಮ್ಸ್ ದಿ ಟೋಟಲ್ ಚಾರ್ಜ್ ಅಂಡ್ ಕ್ಲೋಸ್ಡ್ ಬೈ ದ ಸರ್ಫೇಸ್. ಹಾಗಾದರೆ ಡಿ ಫೈ ಬೈ ಡಿ ಟಿ ಇಸ್ ಈಕ್ವಲ್ ಟು ಫೈ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್. ಡಿ ಫೈ ಬೈ ಡಿ ಟಿ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಇಂಟು ಫೈ ಇರೋ ಜಾಗದಲ್ಲಿ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಸೊ ಈಸ್ ಈಕ್ವಲ್ ಟು ಒನ್ ಬೈ ಎಪ್ಸಿಲಾನ್ ನಾಟ್ ಇಂಟು ಡಿ ಕ್ಯೂ ಬೈ ಡಿ ಟಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ಡಿ ಕ್ಯೂ ಬೈ ಡಿ ಟಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಡಿ ಫೈ ಬೈ ಡಿ ಟಿ. ಸೊ ದಿಸ್ ಡಿ ಫೈ ಬೈ ಡಿ ಟಿ ಇಸ್ ನಥಿಂಗ್ ಬಟ್ ದ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ಟೈಮ್. ದಿಸ್ ರೇಟ್ ಸಾರಿ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ವಿತ್ ಟೈಮ್. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಇಸ್ ನಥಿಂಗ್ ಬಟ್ ದ ಕರೆಂಟ್. ಸೊ ದಟ್ ಕರೆಂಟ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಐ ಡಿ. ಇನ್ಸ್ಟೆಡ್ ಆಫ್ ಡಿ ಕ್ಯೂ ಬೈ ಡಿ ಟಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಐ ಡಿ ಇಸ್ ಟೇಕನ್ ಐ ಡಿ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಡಿ ಫೈ ಬೈ ಡಿ ಟಿ. ಸೊ ದಿಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ದ ಮಿಸ್ಸಿಂಗ್ ಟರ್ಮ್ ಇನ್ ದಿಸ್ ಲಾ. ಈ ಒಂದು ಲಾದಲ್ಲಿ ಆ ಒಂದು ಮ್ಯಾಕ್ಸ್ವೆಲ್ ಪ್ರಕಾರ ಮಿಸ್ಸಿಂಗ್ ಟರ್ಮ್ ಯಾವುದು ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು?
the current comes into the play in the region in which, by changing the electric field and electric flux at the time is produced at the time is called displacement current. Due to change in electric field and electric flux in the space, there must be a current is produced at the time. So that current is called a displacement current. ಈ ಒಂದು ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಫ್ಲಕ್ಸ್ ಚೇಂಜ್ ಆದಾಗ ಆ ಒಂದು ಸ್ಪೇಸಲ್ಲಿ ಆ ಟೈಮಲ್ಲಿ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಅದೇ ಕರೆಂಟನ್ನು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತೀವಿ. ದಟ್ ಇಕ್ವೇಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಐಡಿ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಡಿ ಫೈ ಬೈ ಡಿ ಟಿ. ನೆಕ್ಸ್ಟ್ ಈ ಒಂದು ಆಂಪೇರ್ ಸರ್ಕ್ಯೂಟ್ ಅಲ್ಲ ನಾವು ಮಾಡಿಫೈ ಮಾಡ್ತಾನೆ, ಇಂಟಿಗ್ರೇಷನ್ ಆಫ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಐ ಪ್ಲಸ್ ಐ ಡಿ. ನಾಟ್ ಓನ್ ದ ಟೋಟಲ್ ಕರೆಂಟ್ ಪಾಸಿಂಗ್ ಟು ದ ಲೂಪ್, ವಿ ಶುಡ್ ಟೇಕ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದನ್ನು ಸಹಿತ ಬರೀತಾನೆ, ಐ ಪ್ಲಸ್ ಐ ಡಿ. ಹಾಗಾದ್ರೆ ಐ ಡಿ ಅಂದ್ರೆ ಇಕ್ವೇಷನ್ ಗೊತ್ತಿದೆ, ಇಂಟಿಗ್ರೇಷನ್ ಆಫ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಬ್ರಾಕೆಟ್ ಐ ಪ್ಲಸ್ ಎಪ್ಸಿಲಾನ್ ನಾಟ್ ಇಂಟು ಡಿ ಫೈ ಬೈ ಡಿ ಟಿ. ದಿಸ್ ಇಸ್ ಕಾಲ್ಡ್ ಅಂಪೇರ್ ಮ್ಯಾಕ್ಸ್ವೆಲ್ಸ್ ಲಾ. ಓಕೆ, ಸೊ ಯೂಶ್ವಲಿ ಈ ಚಾಪ್ಟರ್ ಅಲ್ಲಿ ಒನ್ ಅಥವಾ ಟೂ ಮಾರ್ಕ್ ಕ್ವೆಶನ್ಸ್ ಕೇಳ್ತಾನೆ, ಸೊ ಲಾಂಗ್ ಕ್ವೆಶನ್ಸ್ ಅಂತೂ ಬರೋದಿಲ್ಲ. ಹಾಗಾಗಿ ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ದು ಡೆಫಿನೇಷನ್, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ದು ಇಕ್ವೇಷನ್, ನೆಕ್ಸ್ಟು ಆಂಪೇರ್ ಮ್ಯಾಕ್ಸ್ವೆಲ್ಸ್ನ ಇಕ್ವೇಷನ್, ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಓಕೆ.